ಜೆಡಿಎಸ್ ಪಕ್ಷದಿಂದ ಹೆಚ್ಡಿ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಅಂತ ಚರ್ಚೆ ಆಗ್ತಾ ಇದೆ. ನಂಗೆ ಮಾಹಿತಿ ಇಲ್ಲ, ನನ್ನ ಜೆ ಡಿ ಎಸ್ ಜೊತೆ ಸಖ್ಯ ಸ್ವಲ್ಪ ಕಡಿಮೆ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅಖಾಡ ಕೇಳಿತಾರೆ ಅಂತ ಚರ್ಚೆ ಆಗ್ತಾ ಇಲ್ಲ. ಇರ್ಬೋದು, ಚರ್ಚೆ ಕಾಂಕ್ರೀಟ್ ಆಗಿ ಫೈನಲ್ ಆದ್ಮೇಲೆ ನಾನು ನಿಮ್ಮೊಂದಿಗೆ ರಿಯಾಕ್ಟ್ ಮಾಡ್ತೀನಿ. ಅಲ್ಲಿ ತನಕ ದಿನ ಅವ್ರ ಬಗ್ಗೆನೇ ಯಾಕೆ ಮಾತಾಡ್ತೀರಿ? ಯಾರು ಒಬ್ಬರು ಅಭ್ಯರ್ಥಿ ಹಾಕ್ಲೇಬೇಕು, ಇಲ್ಲ ನಮ್ಮ ಅಣ್ಣ ರೇವಣ್ಣ ನಿಲ್ತಾರೆ, ಇಲ್ಲ ನಮ್ಮ ಅಕ್ಕ ಭಾವನೆ ಅಕ್ಕ ನಿಲ್ತಾರೆ, ಇಲ್ಲ ನನ್ನ ತಮ್ಮ ಸ್ವರೂಪ್ ನಿಲ್ತಾನೆ. ಮೂರು ಜನದಲ್ಲಿ ಒಬ್ಬರೇ ಆಗೋದು ಯಾಕೆ? ನೀವು ಬೇರೆ ಕೆಲಸ ಏನಿದೆ, ಜನಸಾಮಾನ್ಯರ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ನಮ್ಮ ಮಾಧ್ಯಮ ಮಿತ್ರರು ಪೊಲಿಟಿಕಲಿ ಆಕ್ಟಿವ್ ಇರೋರು ಪ್ರಶ್ನೆ ಕೇಳಿದಕ್ಕೆ ನನ್ನ ಉತ್ತರ ಕೇಳ್ಕೊಳ್ಳೋಷ್ಟು ಸಮ್ಯತೆ ಇರಬೇಕು. ನಿಮಗೆ ಯಾರು ಅಭ್ಯರ್ಥಿ ಆದ್ರೂ ನಾಮಿನೇಷನ್ ಫೈಲ್ ಮಾಡ್ತಾರೆ, ನಾಮಿನೇಷನ್ ಫೈಲ್ ಮಾಡಿದ್ಮೇಲೆ ವಾಪಸ್ ತಗೊಳಕ್ಕೆ ಮೂರು ದಿನ ಅವಕಾಶ ಇರುತ್ತೆ. ಅದಾದ್ಮೇಲೆ ಅಭ್ಯರ್ಥಿ ಬಗ್ಗೆ ಯೋಚನೆ ಮಾಡಿ. ನಿಮ್ಗೆ ಯಾಕೆ ಅಭ್ಯರ್ಥಿ, ಹಾಸನ ಅಭಿವೃದ್ಧಿ ಏನಾಗಬೇಕು ಚರ್ಚೆ ಮಾಡಿ, ನನಗೆ ಸಲಹೆ ಸೂಚನೆಗಳು ಕೊಡಿ, ಪ್ರೀತಮ್ ಗೌಡರು ಮಾಡಿರೋ ಕೆಲಸನ ಸಾರ್ವಜನಿಕರಿಗೆ ತಿಳಿಸಿ. ಅದ್ ಬಿಟ್ಟು ಯಾರು ಕ್ಯಾಂಡಿಡೇಟ್ ಆಗ್ತಾರೆ, ಅಣ್ಣನೋ ಅಕ್ಕನೋ ತಮ್ಮನೋ, ಮೂರು ಜನದಲ್ಲಿ ತೀರ್ಮಾನ ಮಾಡ್ತಾರೆ. ಯಾಕೆ ಅಷ್ಟು ನೋವು? ಬಿಟ್ಬಿಡಿ ಆ ವಿಚಾರನ, ನೀವೇ ಅವರಿಗೆ ಹೇಳಿ ಹೇಳಿ ಅಲ್ಲ, ನೀನು ಯಾಕೆ ಅವ್ರದ ನಾನು ಕೇಳ್ತಾ ಇರೋದು ಪ್ರಶ್ನೆ. ನಾನು ಹೇಳ್ತೀನಿಲ್ಲ, ಸವಾಲಾಕಿ ಚುನಾವಣೆನ ನಾನೇನಾದ್ರು ಕೃಷ್ಣ ಹೋಟ್ಲ್ ಒಳಗೆ ಮಾಡ್ಕೊಳ್ಳಂಗಿದ್ರೆ ಗಾಬರಿ ಆಗ್ಬೇಕು. ಚುನಾವಣಾ ಏನು ತಂಡ ಇದೆ, ಕೇಂದ್ರೀಯ ರಾಷ್ಟ್ರೀಯ ಚುನಾವಣಾ ಆಯೋಗ, ಚುನಾವಣೆ ಮಾಡೋದು. ನಾಮಿನೇಷನ್ ಮಾಡಕ್ ಪೇಪರಲ್ಲಿ ಬರುತ್ತೆ, ಎಲ್ಲಾ ಪಾರ್ಟಿಯವರೆಗೂ ನಾಮಿನೇಷನ್ ಮಾಡಿ ಅಂತೇಳಿ ಟಿ ವಿಲೆಲ್ಲ ಬರುತ್ತೆ. ಅವಾಗ ನಾಮಿನೇಷನ್ ಮಾಡ್ತಾರೆ, ಯಾಕೆ ಅಷ್ಟು ಕಾಳಜಿ ತೊಡ್ತಿದ್ದೀರಿ? ಅಲ್ಲ, ರಾಜಕಾರಣ ಪ್ರೋಸೆಸ್ ಬೇರೆ. ದಿನ ಬೆಳಗ್ಗೆ ಅವ್ರ ಟಿಕೆಟ್ ಇವ್ರ ಟಿಕೆಟ್ ಇರೋದು ಮೂರೇ ಜನ, ಮೂರ್ ಜನದಲ್ಲಿ ಯಾರಿಗಾರು ಒಬ್ರು ಕೊಡ್ತಾರೆ, ಮೂರ್ ಜನ ಯಾರು ಆಗ್ತಾರೆ ಅನ್ನೋದನ್ನ ನಾಮಿನೇಷನ್ ಆಗೋ ತನಕ ವೇಟ್ ಮಾಡಿ. ಯಾಕೆ ಅಷ್ಟು ಕೌತುಕ? ಯಾರು ನಿಂತರು ಚುನಾವಣೆಗೆ? ಇಲ್ಲ, ನಂದಲ್ಲ, ನನ್ನ ಕ್ಷೇತ್ರದ ಬಗ್ಗೆ, ನನ್ನ ಪಾರ್ಟಿ ಬಗ್ಗೆ ಕೇಳಿದ್ರೆ ಹೇಳ್ತೀನಿ. ನೀವ್ ಜೆ ಡಿ ಎಸ್ ಕ್ವಶನ್ ಕೇಳಿದಾಗ ನಾನು ನಿಮ್ಗೆ ಹೇಳ್ತಾ ನನ್ನ ಎದುರಾಳಿ ತೆನೆವತ್ತ ಮಹಿಳೆ ಕೈನ ಹಸ್ತ, ಆ ಗುರ್ತಲ್ಲಿ ಯಾರು ನಿಲ್ತಾರೆ ಅನ್ನೋದು ಆ ಪಕ್ಷಕ್ಕೆ ಬಿಟ್ಟಂತ ವಿಚಾರ. ನಾನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಲಿ? ಯೋಚನೆ ಮಾಡ್ಬೇಕಾಗಿರೋ ಯೋಚನೆ ಮಾಡ್ತಾರೆ. ನನ್ನ ಪ್ರಶ್ನೆಗೆ ನಿಮ್ಮ ಏನು ಅಪೇಕ್ಷೆ ಇದೆ ಆ ಉತ್ತರ ಹೇಳಿ ಅಂದರೆ ನಾನು ಹೇಳಲ್ಲ. ನನ್ನ ವಿರುದ್ಧ ಯಾರು ನಿಲ್ತಾರೆ ಅವ್ರಿಗೆ ತನೆಯೊತ್ತ ಮಹಿಳೆಗೆ ಗುರ್ತೇನೆ, ಹಸ್ತದ ಗುರ್ತೇನೆ, ಪರ್ಕೆ ಗುರ್ತೇನೆ ನಾನು ಆಮ್ ಆದ್ಮಿ ಪಾರ್ಟಿ. ನೀವು ಯಾರು ವ್ಯಕ್ತಿ ಅಂತ ಹೇಳಿದ್ರೆ ನೀವು ಆ ಪಾರ್ಟಿ ಅಧ್ಯಕ್ಷರನ್ನ ಹೋಗಿ ಕೇಳ್ಕೋಬೇಕು, ಯಾರು ಅಭ್ಯರ್ಥಿ ಆಗ್ತಾರೆ ಅವ್ರನ್ನ ಕೇಳ್ಕೋಬೇಕು. ಬಿ ಜೆ ಪಿ ಅಭ್ಯರ್ಥಿ ಆಗೋಂಥ ಸಂಭಾವನೆ ಅಭ್ಯರ್ಥಿ ಹತ್ರ ಬಂದು ಜೆ ಡಿ ಎಸ್ ಏನು ಅಂತ ಕೇಳಿದ್ರೆ ನಾನು ಏನು ಹೇಳಿ? ನಾನು ಹೇಳ್ತಾ ಇದ್ದೀನಿ, ಮೂರು ಜನದ ಯಾರು ಆಗ್ಬೋದು, ಅಕ್ಕ ಅಣ್ಣ ತಮ್ಮ, ಮೂರು ಜನದಲ್ಲಿ ಯಾರು ಒಬ್ರು ಆಗ್ತಾರೆ.